ನಮಸ್ಕಾರ ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ನನ್ನು ಮೊದಲ ಬಾರಿ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೂಪರ್ ಸಂಡೇ ವಿತ್ ಸುದೀಪ್ ಕಾರ್ಯಕ್ರಮದಲ್ಲಿ ಇವತ್ತು ಹೈ ಡ್ರಾಮಾವೇ ನಡೆದಿದೆ ನಗು ನಗುತ್ತಲೇ ಶೋ ಶುರು ಮಾಡಿದ ಸುದೀಪ್ನವರು ಮನೆ ಮಂದಿಗೆಲ್ಲ ಶಾಕ್ ಕೊಟ್ಟಿದ್ದಾರೆ ತುಕಾಲಿ ಸಂತು ಅವರನ್ನು ರೇಗಿಸಿದ ಸುದೀಪ್ ಅವರು ಮನೆ ಮಂದಿಗೆಲ್ಲ ಬುದ್ಧಿವಾದವನ್ನು ಹೇಳಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೆಸಿದ ಸುದೀಪ್ನವರು ಮೊದಲಿಗೆ ಸ್ನೇಹಿತ್ ಅವರನ್ನು ಸೇವ್ ಮಾಡಿದ್ದಾರೆ ನಂತರ ಮೈಕಲ್ ಅವರನ್ನು ಸೇವ್ ಮಾಡಿದ ಕಿಚ್ಚ ಸುದೀಪ್ ಅವರು ಕೊನೆಯಲ್ಲಿ ಈಶಾನಿ ಹಾಗೂ ಭಾಗ್ಯಶ್ರೀ ನಡುವೆ ಹೈ ವೋಲ್ಟೇಜ್ ಕ್ರಿಯೇಟ್ ಮಾಡಿದರು ಈಶಾನಿ ಅವರು ಮನೆಯಿಂದ ಹೊರ ಹೋಗುವುದಿಲ್ಲ ಎಂದು ಸುದೀಪ್ನವರನ್ನು ಬೇಡಿಕೊಂಡಿದ್ದಾರೆ ಕಿಚ್ಚ ಸುದೀಪ್ ಅವರು ಈಶಾನಿ ಅವರನ್ನು ಸೇವ್ ಮಾಡಿ ಭಾಗ್ಯಶ್ರೀ ಅವರನ್ನು ಮನೆಯಿಂದ ಹೊರಹೋಗಲು ಹೇಳಿದ್ದಾರೆ ಎಲ್ಲರಿಗೂ ಧನ್ಯವಾದ ಹೇಳಿ ಮನೆಯಿಂದ ಹೊರಹೊರಟ ಭಾಗ್ಯಶ್ರೀ ಅವರಿಗೆ ಬಿಗ್ ಬಾಸ್ ಮನೆಯ ಗೇಟ್ ಓಪನ್ ಆಗಲಿಲ್ಲ ಇಲ್ಲಿ ಏನಾಗುತ್ತಿದೆ ಎಂದು ತಿಳಿಯದೆ ಬಿಗ್ ಬಾಸ್ ಮನೆ ಮಂದಿಯೆಲ್ಲ ಕುತೂಹಲದಿಂದ ವೀಕ್ಷಿಸುತ್ತಿದ್ದರು ಅಷ್ಟರಲ್ಲಿ ಮತ್ತೆ ಎಂಟ್ರಿ ಕೊಟ್ಟ ಕಿಚ್ಚ ಸುದೀಪ್ ಅವರು ಭಾಗ್ಯಶ್ರೀ ಅವರಿಗೆ ಮೂರು ಜನರನ್ನು ಡೈರೆಕ್ಟ್ ನಾಮಿನೇಟ್ ಮಾಡಲು ಹೇಳಿದ್ದಾರೆ ಭಾಗ್ಯಶ್ರೀ ಅವರು ಡ್ರೋನ್ ಪ್ರತಾಪ್ ಈಶಾನಿ ಮೈಕಲ್ ಅವರನ್ನು ಡೈರೆಕ್ಟ್ ನಾಮಿನೇಟ್ ಮಾಡಿದರು ಇಷ್ಟೆಲ್ಲ ಆದ ಮೇಲೆ ಕಿಚ್ಚ ಸುದೀಪ್ ಅವರು ಈ ವಾರ ಎಲಿಮಿನೇಷನ್ ಇಲ್ಲ ಎಂದಿದ್ದಾರೆ ಈ ವಾರ ದಸರಾ ಹಾಗೂ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಎಲಿಮಿನೇಷನ್ ಅನ್ನು ರದ್ದುಪಡಿಸಲಾಗಿದೆ ಎಂದು ಕಿಚ್ಚ ಸುದೀಪ್ ಹೇಳಿದ್ದಾರೆ ಎಲಿಮಿನೇಷನ್ ಗುಂಡಲ್ಲಿ ಹೆದರಿದ್ದ ಭಾಗ್ಯಶ್ರೀ ಅವರು ನಿಟ್ಟುಸಿರು ಬಿಟ್ಟಿದ್ದಾರೆ ಬಿಗ್ ಬಾಸ್ ಕನ್ನಡ ಶೋನಲ್ಲಿ ಇಂದು ಎಲಿಮಿನೇಷನ್ ನಡೆದಿಲ್ಲ ಈ ಬಾರಿ ಯಾರು ಮನೆಯಿಂದ ಹೊರಗೆ ಹೋಗುತ್ತಾರೆ ಎನ್ನುವ ಕುತೂಹಲ ಜೋರಾಗಿತ್ತು ಆದರೆ ಈ ದಿನ ಯಾರು ಮನೆಯಿಂದ ಹೊರಗೆ ಹೋಗಿಲ್ಲ ಈ ವಾರ ಎಂಟು ಸ್ಪರ್ಧಿಗಳು ಎಲಿಮಿನೇಷನ್ಗೆ ನಾಮಿನೇಟ್ ಆಗಿದ್ದರು ಬಿಗ್ ಬಾಸ್ ನಿಯಮದ ಪ್ರಕಾರ ಸಾಮಾನ್ಯವಾಗಿ ಒಂದೊಂದು ವಾರ ಒಂದೊಂದು ಎಲಿಮಿನೇಷನ್ ಆಗಿ ಒಬ್ಬೊಬ್ಬರು ಮನೆಯಿಂದ ಹೊರಗೆ ಹೋಗುತ್ತಾರೆ ಆದರೆ ಈ ವಾರ ಯಾರು ಹೊರಗೆ ಹೋಗಲಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಮುಂದೆ ಏನಾಗುತ್ತದೆ ಎಂದು ಕಾದು ನೋಡಬೇಕಾಗಿದೆ ನಿರಂತರ ಬಿಗ್ ಬಾಸ್ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಬಟನ್ ಒತ್ತಿರಿ ಧನ್ಯವಾದಗಳು